ಹಾ ಮಾತಾಡುವರಂತೆ ಬನ್ನಿ 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 ನಿಮ್ಮ ಹೆಸರೇನು? ಮಂಜುನಾಥ್. ಅಲ್ಲಿ ನೋಡ್ಕೊಂಡು ಹೇಳಿ, ಗೋಪಾಲ್ ಪರ್ವತಿ ಅವರು ಎಲ್ಲಿ ಬಂದಿದ್ದೀರಾ? ನಾವೀಗ ಕಾರ್ನೇಶನ್ ಮತ್ತೆ ಪ್ಲಾಂಟೇಶನ್ ನೋಡ್ಲಿಕ್ಕೆ. ಗೋಪಾಲ್ ಗೋಪಾಲ್ ಜರ್ಬರ ಅಂತ. ಗೋಪಾಲ್ ಜರ್ಬರ ಮುರ್ತಿಯರೇ ಸ್ವಲ್ಪ ಮುಂದಕ್ಕೆ ಬಂದು ಮಾತಾಡಿ, ನನ್ಗೊಂದು ಹೂವ ಕೊಡಿ. ಇವ್ರೆ ಒಂದು ತಗೋತೀನಿ. ಇದು ಮೂರ್ತಿ ಅವರು ಬಂದು ಒಂದು ಫ್ಲಾರಿಕಲ್ಚರ್ ಯೂನಿಟ್ ಓಪನ್ ಮಾಡಬೇಕು ಅಂತ ಬಂದಿದ್ದಾರೆ. ಸರಿ, ಅದಕ್ಕೋಸ್ಕರ ಗೋಪಾಲ್ ಪಾರ್ವತಿ ಅವರು ಬಂದಿದ್ದಾರೆ. ಗೋಪಾಲ್ ಪಾರ್ವತಿ ಅವರು ಕರ್ನಾಟಕ ಬ್ಯಾಂಕ್ ಇಂದ ಬಂದಿದ್ದಾರೆ. ಇದು ಒಂದು ಗ್ರೀನ್ ಹೌಸ್ ಹೆಂಗಿರುತ್ತೆ, ಈ ನೆಕ್ಸ್ಟ್ ಇವ್ರು ಕೊಡೋವಂತಹ ಫೈನಾನ್ಸ್ ಮಾಡುವಂತಹ ಯೂನಿಟ್ ಈ ತರ ಬರ್ಬೋದು ಅಂತ ತೋರಿಸ್ಲಿಕ್ಕೆ ನಮ್ಮ ನರಸಿಂಹಮೂರ್ತಿ ಅವರು ಕರ್ಕೊಂಡ್ ಬಂದಿದ್ದಾರೆ. ಅಂಡ್ ಉಮೇಶ್ ಅವರು ಬಂದಿದ್ದಾರೆ. ಉಮೇಶ್ ಅವರ ತಮ್ದೇನ್ ಅನ್ಸಿಕೆ ಅಂತ? ನಮ್ದು ಇದ್ರ ಪ್ರಕಾರ ಒಳ್ಳೆ ಇದಿದೆ, ಖುಷಿಯಾಗಿದೆ. ಇಂಥ ಕಡೆ ಇದು ಬಿಡೋದು ಬೆಟರ್. ನೀವು ಒಂದು ಮಾಡ್ಬಿಡಿದ್ರೆ ಸಿಟಿ ಟ್ರಾಫಿಕ್ ಅಲ್ಲೆಲ್ಲ ಇರೋ ಬಂದ ಈ ಕಡೆ ಇದ್ ಬಿಡ್ರ ಒಳ್ಳೆದು. ಈ ತರ ಹೂ ಆಗ್ಬೇಕಾದ್ರೆ ಎಷ್ಟು ದಿನ ಆಗುತ್ತೆ ಇದು? ಅಂದ್ರೆ ಒಂದು ಪ್ಲಾಂಟ್ ಬದುಕೋದು ಮೂರು ತಿಂಗಳ, ಒಂದು ಪ್ಲಾಂಟ್ ಬದುಕೋದು ಮೂರು ತಿಂಗಳ. ಈ ಈ ಫ್ಲವರ್ ಮಾತ್ರ ದಿನ ಬಿಟ್ಟು ದಿನಕ್ಕೆ ಬರ್ತಾ ಇರ್ತದೆ. ದಿನ ಬಿಟ್ಟು ದಿನಕ್ಕೆ ಬರ್ತದೆ. ಒಂದು ಫ್ಲವರ್ ರೆಡಿ ಆಗೋದಕ್ಕೆ ಇನ್ನೊಂದು ಫ್ಲವರ್ ಮುಗಿತ್ತೆ ಇರುತ್ತೆ. ನೋಡಿ ಮುಗ್ಗಿದೆ ಅಲ್ಲ, ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ಅದು ತುಂಬಾ ಹತ್ರ ಆಗುತ್ತೆ. ರೈಟ್, ಆ ಮುಗ್ ರೆಡಿ ಆಗಿರುತ್ತೆ. ಸೊ ಇವ್ರು ಹೇಳ್ತಾರೆ, ಇವ್ರ ಪ್ರಕಾರ ಸಾಧಾರಣ ಒಂದು 4,000 ಹೂವನ್ನ ಪ್ರತಿ ಎರಡು ಬಿಟ್ಟು ತೆಗಿತಾ ಇದ್ದಾರೆ ಅವರು. 4,000 ಎರಡು ದಿನ ಬಿಟ್ಟು ಅದೇ 4,000 ಹೂ ಬರ್ತದೆ. ಎರಡು ಶೆಡ್ ಇಂದ ಈ ಶೆಡ್ ಪಕ್ಕ ಶೆಡ್ ಬಿಟ್ಕೊಂಡು ಒಂದು 4,000 ಹೂ ಬರ್ತದೆ. ಇದು ಹಾರ್ವೆಸ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇದು ರೆಡಿ ಆಗುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಈ ಹಳದಿ ಬಿಡೋದು ಈ ಹೂವನ್ನು ನೋಡಿದ್ರ ಇದರಲ್ಲೇ ಮೂರು ತರದ ಹಳದಿ ಉಂಟು. ಓಹೋ, ಎರಡು ತರ. ಸರಿ, ಆ ಕಡೆ ನೋಡ್ಬೇಕು ನೀವು. ಇದು ಟಿವಿ 9 ಬಂದಾಗ ನೀವು ಆ ಕಡೆ ನೋಡ್ಬೇಕು. ಈ ಕೆಂಪು ಕಲರ್ ಅಲ್ಲಿ ಎರಡು ಮತ್ತೆ ಎರಡು ಮೂರು ಕಲರ್, ವೈಟ್ ಅಲ್ಲಿ ಕೂಡ ಒಂದ್ ಎರಡು ಕಲರ್ ನೀವು ಅಲ್ಲಿ ನೋಡ್ತಾ ಇದ್ರಿ. ವೈಟ್ ಕಾಣತ್ತೆ ಈಗ, ಅವ್ರು ತೋರಿಸಿದ್ರು ನೋಡಿ. ಈ ವೈಟ್ ಅಲ್ಲಿ ಕೂಡ ನೋಡಿ, ನಡುವೆ ಒಂದು ಕಪ್ಪು ಇದೆ. ಕಪ್ಪರ್ ಅಂದ್ರೆ ಇದೆ ನೋಡಿದ್ರೆ. ಹೌದು, ಇಲ್ಲಿ ನೋಡಿ, ಕಪ್ಪು ಕಪ್ಪು ಕಾಣುತ್ತೆ ಈ ಹೂವಿನ ನೋಡಿ. ಓಕೆ, ಹೌದಾ? ಇನ್ನೊಂದು ಹೂವಿನಲ್ಲಿ ಸೆಂಟ್ರಲ್ ವೈಟ್ ಇದೆ. ಸೆಂಟ್ರಲ್ ವೈಟ್ ಇದೆ ನೋಡಿ, ಇಲ್ಲಿ ನೋಡಿ. ಕರೆಕ್ಟ್, ವೈಟ್ ಅಂದ್ರೆ ಬಿಳಿಯಲ್ಲೇ ಎರಡು, ನಡುವೆ ಒಂದು ಕಪ್ಪು ಚುಕ್ಕೆ, ಒಂದು ಏನು ಇಲ್ಲ. ನೀವು ಇದು ಸುಮಾರು ಎಷ್ಟು ಎಕರೆ ಆಗಿದೆ ಇವ್ರೆ? ಇದು ಇದು ಎಷ್ಟು ಎಕರೆ ಬರುತ್ತೆ ಎರಡು ಸೇರಿ? ಒಂದು ಎಕರೆ ಬರುತ್ತೆ. ಏಳು ಕಲರ್ ಹೂವು ಇದೆ. ಏಳು ಕಲರ್, ಏಳು ಕಲರ್ ಬಣ್ಣ, ಏಳು ಬಣ್ಣ, ಏಳು ಬಣ್ಣ. ನಿಮ್ಮ ಹೆಸರು ಏನು ಹೇಳಿದ್ರಿ? ಮಂಜುನಾಥ್. ಮಂಜುನಾಥ್ ಇದಕ್ಕೆ ಗೊಬ್ಬರ ಎಲ್ಲಿಂದ ತರ್ತೀರಾ? ಇದು ಇಂಪೋರ್ಟೆಡ್ ಅಥವಾ ನಮ್ಮ ಇಂಡಿಯನ್ದೇ ಹಾಕ್ತೀರಾ? ಕಂಪ್ನಿನವ್ರು ಕಳಿಸ್ತಾರೆ. ನಾನು ಹಿಂಗ್ ಆ ಕಡೆಗೆ ಹೋಗ್ತೀನಿ, ಈ ಕಡೆ ನೀವೆಲ್ಲ ಜಾಲಿ ಜಾಗ ಬಿಡಿ ನಂಗೆ. ನೀವು ಒಂದು ಅಬ್ಸರ್ವ್ ಮಾಡಿರ ಇವ್ರೆ, ಮೋಹನ್ ರೈ ಹೊರಗಡೆ ನಮಗೆ ಬಂದ್ವಲ್ಲ, ಮಳೆ ಗಾಳಿ ಆಗಿದೆ, ಒಳಗಡೆ ಅಟ್ಮಾಸ್ಫಿಯರ್ ಆಗಿದೆ ಇಲ್ಲಿ. ಹ್ಯುಮಿಡಿಟಿ ಜಾಸ್ತಿ, ಟೋಟಲಿ ಕಂಟ್ರೋಲ್ ಅಟ್ಮಾಸ್ಫಿಯರ್, ಹ್ಯುಮಿಡಿಟಿ ಇದೆ, ಹ್ಯುಮಿಡಿಟಿ ಇದೆ. ಹಾಂ, ಅದು ಕಂಟ್ರೋಲ್ ಮಾಡ್ತಾರೆ. ಅದಲ್ಲದೆ ಬೇಕಂದಾಗ ಈ ಈ ಇವನ್ನ ಹೆಚ್ಚು ಮಾಡ್ತಾರೆ ಹೀಗೆ, ಇದರಿಂದ ಮತ್ತಷ್ಟು ಹ್ಯುಮಿಡಿಟಿ ಆಗುತ್ತೆ. ಸೈಡ್ ನೆಟ್ಸ್ ಆಮೇಲೆ ಫರ್ಟಿಲೈಸರ್ ಕೂಡ ಇವರು ನೀರು ಬಿಡೋ ದ್ರಾವಣದಲ್ಲಿ ಸೇರಿಸ್ತಾರೆ. ಸರಿ, ಈಗ ಗೋಪಾಲ್ ಪಾರ್ವತಿಯವರಿಗೆ ಒಂದು ಈ ವಿಷಯದಲ್ಲಿ ಈಗ ಫುಲ್ 100% ಮಾಹಿತಿ ಬಂದಂಗಾಯ್ತು. ಒಳ್ಳೆ ಪ್ರಾಫಿಟಬಲ್ ವೆಂಚರ್ ಅಂತ ಆದಂಗಾಯ್ತು. ಈಗ ಇದು ಗೋಪಾಲ್ ಪಾರ್ವತಿ ಅವರು ಮುಂಚೆನೂ ನೋಡಿರ್ಬೇಕಲ್ಲ ಇಂಥ ಯೂನಿಟ್. ನೋಡಿದ್ದೆ ಕಂಟ್ರೋಲ್ ಕಂಡೀಷನ್ ಬೇಡದೆ ನೋಡಿದ್ದಿಲ್ಲ ನಾನು. ಹಾಗಾದ್ರೆ ಈ ನಮ್ಮ ಈ ಉತ್ತರ ಕರ್ನಾಟಕ ಕಡೆಯೆಲ್ಲ ಈ ಸೇವಂತಿಗೆ ಬೆಳೀತಾರೆ, ಹೌದು, ಮಲ್ಲಿಗೆ ಬೆಳೀತಾರೆ, ಅದು ಕೂಡ ಮಾಸ್ ಪ್ರೊಡಕ್ಷನ್ ಮಾಡ್ತಾರೆ. ಬಟ್ ಅಲ್ಲಿ ಇದು ನಿಮ್ಮ ಅಟ್ಮಾಸ್ಫಿಯರ್ ಆಗಲಿ ಮತ್ತೆ ಕಂಟ್ರೋಲ್ ಮಾಡೋದಿಲ್ಲ. ಓಪನ್ ಫೀಲ್ಡ್ ಅಲ್ಲಿ ಬೆಳೀತಾರೆ, ಅಲ್ಲಿ ನ್ಯಾಚುರಲ್ ಕಂಡೀಷನ್ಸ್ ಹಿತವಾಗಿರುತ್ತೆ. ಬನ್ನಿ ಬನ್ನಿ,
ಸೇಮ್ ಅದು ಜಲ್ದಿ ಕಟ್ ಮಾಡ್ಬಿಡೋದು. ಹೋಗಿ 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 ಸೊ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದು ಲೋಕಲ್ ಮಾರ್ಕೆಟಿಗೆ ಸೇಲ್ ಮಾಡ್ತಾರೋ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಸೇಲ್ ಮಾಡ್ತಾರೋ ಮೂರ್ತಿ ಅವರೇ? ಒಳ್ಳೆ ಡಿಮ್ಯಾಂಡ್ ಇದೆ ಕೇಳಿ, ಇನ್ನೊಂದ್ಸಲಿ ಹೇಳಿ. ಲೋಕಲ್ ಮಾರ್ಕೆಟ್ ಅಲ್ಲಿ ಈಗ ಒಳ್ಳೆ ಡಿಮ್ಯಾಂಡ್ ಇದೆ. ಓಕೆ, ಏನು ಅಂದಾಜು ಒಂದೊಂದು ಹೂವು ಎಷ್ಟಕ್ಕೆ ಹೋಗ್ಬೋದು ಅಂತ ಎಲ್ಲಾರು ಒಂದು ಸುಮ್ಮನೆ ಒಂದು ನನ್ನ ಅನಿಸಿ ಇದಕ್ಕೆ ಇದಕ್ಕೆ ಅಂದಾಜು 3 ರೂಪಾಯಿಂದ 6 ರೂಪಾಯಿವರೆಗೂ ಇದೆ. 3 ರೂಪಾಯಿಂದ 6 ರೂಪಾಯಿ. ಸೊ ಭಾಳ ಧನ್ಯವಾದಗಳು. ಇದು ಉಮೇಶ್ ಅವರೇ ತಮ್ಮದೊಂದು ಕಿರು ನುಡಿ ಇದರಲ್ಲಿ. ನಮ್ದೇನಿಲ್ಲ, ಇದು ಒಳ್ಳೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನಾವು ಅದಕ್ಕೆ ಒಂದು 2 ಪಿಂಕು ಇದೆಲ್ಲ ತಗೊಂಡಿದ್ದೀವಿ ಮನೇಲೆ ತಗೊಂಡೋಗ್ಲಿಕ್ಕೆ. ಮಗಳಿಗೆ ಪಿಂಕ್ ಕಲರ್ ಇಷ್ಟ, ಅವಳಿಗೆ ಪಿಂಕ್ ಹೂ ತಗೊಂಡು. ಭಾಳ ಸಂತೋಷ. ಒಂದು 2 ನಿಮಿಷ ತಮ್ಮ ಜೊತೆಗೆ ಬಂದು ನಿಂತ್ಕೊಂಡ್ಬಿಡ್ತೀನಿ, ಯಾಕಂದರೆ ನಾರ್ಮಲಿ ಏನಾಗುತ್ತೆ ಅಂದರೆ ನಾನು ಯಾವ ಫೋಟೋಲ್ಲೂ ಇರಲ್ಲ, ವೀಡಿಯೋನಲ್ಲೂ ಇರಲ್ಲ. ಇಲ್ಲ ಕಣ್ಣಿಲ್ಲಿ ಒಂದು 2 ವರ್ಷ ಕೈ ಹಿಡ್ಕೊಳ್ಳಿ, ಇರಲಿ ನಿಮ್ದು ರೈಟ್ ಆಗಿ ಹಿಡಿದು. ಎಸ್, ಇಟ್ ವಾಸ್ ಅ ವೆರಿ ನೈಸ್ ಥಿಂಗ್. ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಮಾಡಿದ್ದೀರಾ. ಹೀಗೆ ಅಭಿವೃದ್ಧಿಯಾಗಿ ಸಮೃದ್ಧಿಯಾಗಿ ಭಾರತದಿಂದ ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಮಾಡಿ ನೀವು ಬೇಗ ಮನೆ ಬಾಗಿಲು ಎಲ್ಲ ಮಾಡಿಕೊಂಡು ಒಂದು 2 ಮಕ್ಕಳು ಮದುವೆ ಎಲ್ಲ ಮಾಡಿ ಮಕ್ಕಳು. ಧನ್ಯವಾದ ಮೋಹನ್ ರಾವ್, ತೊಂದರೆ ತಗೊಂಡು ಚೆನ್ನಾಗಿ ವಿಡಿಯೋ ತೆಗೆದಿರಿ. ಥ್ಯಾಂಕ್ ಯು ಸರ್. ನಮ್ಮ ವೆಂಚರ್ ನೀವು ಸಹಿತ ಸಹಾಯ ಮಾಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ಗೋಪಾಲ್ ಪರ್ವತಿ ಅವರೇ, ಇದು ಏನಿದು? ಒಂದು ಸಣ್ಣದಾಗಿದೆ ಇದೆಲ್ಲ. ಹಾಂ, ಇದು ನೋಡಿ, ಇದರಲ್ಲಿ ಕೂಡ ಒಂದು 7 ಕಲರ್ ಬರ್ತದೆ. ಇದಕ್ಕೆ ಕಾರ್ನೇಷನ್ ಫ್ಲವರ್ ಅಂತ ಹೆಸರು. ಕಾರ್ನೇಷನ್ ಫ್ಲವರ್ ಅಂತೇಳಿ ಕೂಡ ಇದ್ರ ಲೈಫ್ ಕೂಡ ಒಂದು 15 ಡೇಸ್ ತನಕ ಇರುತ್ತೆ. ನೀವು ಬಡ್ಡಿ ಹೆಚ್ಚು ಉದ್ದು ಕಟ್ ಮಾಡಿಕೊಂಡು ಇದನ್ನು ಎಕ್ಸ್ಪೋರ್ಟ್ ಮಾಡಿದರೆ ಅದು ಅಲ್ಲಿ ಓಪನ್ ಆಗೋದು 11th ಡೇಗೆ, ಜರ್ನಿ ಆದಮೇಲೆ. 11th ಡೇ ಕೂಡ ಇದು ಇವತ್ತು ತೆಗೆದಷ್ಟು ಎಷ್ಟು ಫ್ರೆಶ್ ಇರುತ್ತೆ ಅಷ್ಟೇ ಫ್ರೆಶ್ ಇರುತ್ತೆ. ಇದು ಯಾಕೆ ಕಂಬಿ ಕಟ್ಟಿದ್ದಾರೆ ಇದಕ್ಕೆ ಎಲ್ಲದಕ್ಕೂ? ನೀಳವಾದ ಸ್ಟೆಮ್ ಬರಲಿಕ್ಕೆ ಅಷ್ಟೇ. ಓಹೋ, ಐ ಸಿ. ಇಲ್ದ್ರೆ ಏನಾಗುತ್ತೆ ನೋಡಿ, ಈ ಥರ ಸಟ್ಟಕ್ಕಾಗುತ್ತೆ. ಇಲ್ಲೊಂದು ಫ್ಲವರ್ ನೋಡ್ಬೋದು ನೀವು, ಹೀಗೆ ಬೆಂಡ್ ಆಗಿಬಿಡುತ್ತೆ. ಬರೀ ಫ್ಲವರ್ ವ್ಯಾಲ್ಯೂಕ್ಕಿಂತ ಹೆಚ್ಚಿಲ್ಲಿ, ಸ್ಟೆಮಿಗೆ ವ್ಯಾಲ್ಯೂ ಹೆಚ್ಚಿದೆ. ಇನ್ನೊಂದು ಕಟ್ ಮಾಡು, 3